Govinda, 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 Govinda. यावत् कलियुगं तिष्ठेत् तावत् दीपो वि वर्धताम्। यावत् कलियुगं तिष्ठेत् तावत् दीपो वि वर्धताम्। अंद्रे तानु ಬೆಳಗಿಸತಕ್ಕಂತ ಈ ಎರಡು ದೀಪಗಳು ಕಲಿಯುಗದ ಅಂತ್ಯದವರೆಗೆ, ಯಾವತ್ ಕಲಿಯುಗಂ ತಿಷ್ಠೇತ್ ಇರುವವರೆಗೂ ಕೂಡ, ಅಂತ್ಯದವರೆಗೂ ಕೂಡ, ಕಲಿಯುಗದ ಅಂತ್ಯದವರೆಗೂ ಕೂಡ ಈ ದೀಪಗಳು ಬೆಳಗುತ್ತಾ ಇರಲಿ. ತಾವತ್ ದೀಪೋಭಿ ವರ್ಧತಾಂ. ಯಾವಾಗಲೂ ಬೆಳಗುತ್ತಾ ಇರಬೇಕು ಕಲಿಯುಗದ ಅಂತ್ಯದವರೆಗೂ ಕೂಡ. ಅನ್ವೇ ಮತ್ತೆ ಯುಗಗಳು ಬರ್ತವೆ, ಜಲಪ್ರಳಯಗಳು, ಚಿಕ್ಕ ಚಿಕ್ಕ ಜಲಪ್ರಳಯಕ್ಕೆ ನಾವು ಇನ್ನೇನು ಆಗೋಯ್ತೇನೋ, ಆ ಪೇಪರಲ್ಲಿ ಬಂದ್ಬಿಟ್ಟಿದೆ, ಇದರಲ್ಲಿ ಬಂದಿದೆ ಅನ್ಕೋತಾ ಇರ್ತೀವಿ ನಾವು. ಓ ಅದೇಂತ ಕಾಣುತ್ತೆ, ಇದು ಪ್ರಭಾವ, ಅವರಷ್ಟು ಜನ ಕೊಚ್ಕೊಂಡೋದ್ರು, ಇವರಷ್ಟು ಜನ ಹೋದರು, ಓ ಅದೇಂತ ಪ್ರಭಾವ ಅಂತ ಕಾಣುತ್ತೆ, ಭೂಕಂಪ ಬಂದ್ಬಿಡ್ತು, ಇನ್ನೇನು ಆಗೋಯ್ತು, ಆ ಸಿಟಿಲಿ ಬಂತು, ಈ ಚಿಕ್ಕ ಚಿಕ್ಕದಿದೆಲ್ಲ ಅದ್ರ ತುಂಬ ಇದೆ. ಕಲಿಯುಗದ ಮೊದಲನೇ ಪಾದದಲ್ಲಿದ್ದೀವಿ ನಾವು, ನಾಲ್ಕು ಪಾದಗಳಿವೆ, ಸಿಕ್ಕಾಪಟ್ಟೆ ವರ್ಷಗಳಿವೆ, ಅದೆಷ್ಟೋ ಸಾವಿರಾರು ಒಂದೊಂದು ಪಾದಕ್ಕೆ ವರ್ಷಗಳು ಅಂತ ಹೇಳ್ತಾರೆ. ನಾವು ಎಷ್ಟು ಸತಿ ಹುಟ್ಟಬೇಕೋ, ಮತ್ತೆ ಹುಟ್ಟುಬಿಟ್ಟು ಎಷ್ಟು ಸತಿ ನೀವು ಇಲ್ಲೇ ಬಂದ ಸ್ವಾಮೀಜಿ ಹತ್ರ ನೀವು ಕತೆ ಕೇಳಬೇಕೋ ಗೊತ್ತಿಲ್ಲ. ಅಲ್ಲಿವರೆಗೂ ಇದು ಕ್ಷೇತ್ರವೇ ಇರುತ್ತೆ, ಹೀಗೆ ನಾವು ಹೇಳ್ತಾ ಇರ್ತೀವಿ, ನೀವು ಹೀಗೆ ಕೇಳ್ತಾ ಇರ್ತೀವಿ, ಮತ್ತೆ ಮತ್ತೆ ಕೇಳ್ತಾನೇ ಇರ್ತೀವಿ. ಈ ಉಪ ಪ್ರಳಯಗಳು ಅಲ್ಲಲ್ಲಲ್ಲಿ ಬರ್ತಾನೇ ಇರುತ್ತೆ, ಅಡ್ರೆಸ್ಗಳು ಬದಲಾವಣೆ ಆಗ್ತಾ ಇರುತ್ತೆ, ಬಿಟ್ಟರೆ ಇನ್ನೆಲ್ಲೂ ಹೋಗಲ್ಲ. ಹಾಗೆ ಎಷ್ಟೊಂದಿವೆಯೋ ಅಲ್ಲಿ ಹೇಳ್ತಾನೆ, ಆ ಕಲಿಯುಗದ ಅಂತ್ಯದ ರೋಮಗಳನ್ನು ಎಣಿಸ್ಕೊಂಡು ಶ್ರೀಹರಿ ಆಂಜನೇಯನಿಗೆ ಹೇಳ್ತಾನೆ, ನಿನ್ನ ಬಾಲದಲ್ಲಿ ಎಷ್ಟಿವೆ, ನಿನ್ನ ಕೈನಲ್ಲಿ ಎಷ್ಟಿವೆ, ಆ ಯುಗಗಳಿಗಂತೂ ಒಂದೊಂದು ಯುಗ ಅಂತ ಹೇಳ್ತಾನೆ. ಒಂದೆರಡು ಕೈಗಳಲ್ಲಿ ಒಂದು ಯುಗ, ಒಂದು ಯುಗ, ಒಂದು ಯುಗ, ಒಂದು ಯುಗ, ಬಾಲದಲ್ಲಿ ಸತ್ಯಯುಗ ಅಂತ ಹೇಳ್ತಾನೆ, ಮೈ ಪೂರ್ತಿ ಬ್ರಹ್ಮಯುಗ ಅಂತ ಹೇಳ್ಕೊಂಡು ಬ್ರಹ್ಮ ಸತ್ಯಯುಗದಲ್ಲಿ ಅಲ್ಲೇ ವಿಷ್ಣು ಲೋಕ, ಗೋಲೋಕವನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ಆಂಜನೇಯನ ಶಿರಸ್ಸಿನಲ್ಲಿ ಗೋಲೋಕ ಅಂತ ಹೇಳ್ತಾನೆ. ಅಂದರೆ ಶರೀರ ಪೂರ್ತಿ ಕೂಡ ಸಮಸ್ತ ಭೂಮಂಡಲ ಅಲ್ಲ, ಸಮಸ್ತ ಗ್ರಹಗಳು ಲೋಕಗಳಲ್ಲದೆ ಯುಗಗಳು ಕೂಡ ಚಿತ್ರೀಕರಿಸಿದ್ದಾನೆ ಹನುಮಂತನ ಶರೀರದಲ್ಲಿ. ಶ್ರೀರಾಮನೇ ಹೇಳಿದ್ದಾನೆ, ಅಯ್ಯೋ ನಿನ್ನ ಶರೀರ ಹೀಗಿದೆ ಅಂತ. ತಾನು ಬೆಳಗಿಸಿರ್ತಕ್ಕಂಥ ಆ ಎರಡು ಜ್ಯೋತಿಗಳು ಕಲಿಯುಗದ ಅಂತ್ಯದವರೆಗೆ ಹಾಗೇ ಬೆಳಗ್ತಾ ಇರಬೇಕು, ನಂದಾದೀಪವು ಆರಲೇಬಾರದು ಅಂತ ಹೇಳ್ತಾರೆ ದೇವರ ಮುಂದೆ ಇಟ್ಟಿರ್ತಕ್ಕಂಥದ್ದು, ಅದು ಹಾಗೆಯೇ ಉರಿತಾ ಇರಬೇಕು ಅಂತ ಹೇಳ್ತಾರೆ. ನಾವು ಒಂದು ಚಿಕ್ಕ ಗಿಡವನ್ನು ಹಾಕ್ಕೊಂಡು ಒಂದು ಕಿಟಕಿಯಲ್ಲಿ ಇಟ್ಟುಬಿಟ್ಟು ಅದಕ್ಕೆ ಡ್ರಿಪ್ ಇರಿಗೇಷನ್ ತರಹ ಒಂದು ಸೀಸಿನಲ್ಲಿ ತೊಟ್ಟು ತೊಟ್ಟು ನೀರು ಬರುವ ಹಾಗೆ ಮಾಡ್ತೀವಿ, ಅದರ ಬದಲು ಒಂದು ದೀಪವನ್ನು ಬೇರೆ ರೀತಿಯಲ್ಲಿ ಹಚ್ಚಿಬಿಟ್ಟು ಅದೇನೂ ಆಗದೇ ಇರುವ ಹಾಗೆ ನಾವು ಕಾಪಾಡಿ ಅದನ್ನಿಟ್ಟರೆ ನಂದಾದೀಪ ಬೆಳಗ್ತಾ ಇರುತ್ತೆ. ನಾವಿಡ್ತಕ್ಕಂಥ ಚಿಕ್ಕ ಮನೆಗಳಲ್ಲಿ ಬಟ್ಟೆ ಬರೀ ಮಧ್ಯದಲ್ಲೂ ದೀಪವನ್ನು ಹಚ್ಚಿಟ್ಬಿಡ್ತೀವಿ, ಬರೋದ್ರೊಳಗೆಲ್ಲ ಚಿಟ್ಟೋಗ್ಬಿಟ್ಟಿರುತ್ತೆ ಎಲ್ಲ ಹೂವಿಂದ, ಮನೆಯಲ್ಲಿ ಹಚ್ಕೊಂಬಿಟ್ಟಿರುತ್ತೆ. ಅದಕ್ಕೆ ತಕ್ಕಂತೆ ಅದಕ್ಕೆ ನಂದಾದೀಪ ಒಂದೊಂದೇ ತೊಟ್ಟು ಮೇಲ್ಗಡೆಯಿಂದ ಬರೋ ಹಾಗೆ ವ್ಯವಸ್ಥೆ ಇತ್ತು ಹಿಂದಿನ ಕಾಲದಲ್ಲಿ, ಈಗಿಲ್ಲ. ಯಾಕಂದರೆ ಎಣ್ಣೆನೂ ಕಲ್ತಿ, ಆ ಬತ್ತಿನೂ ಕಲ್ತಿ, ಆ ದೀಪದ ಹಣತೆನೂ ಕಲ್ತಿ ತೊಟ್ತಾ ಇರುತ್ತೆ, ಹಚ್ಚೂ ಕಲ್ತಿ, ಇನ್ನೇನು ಮಾಡ್ತೀಯ, ಎಲ್ಲವೂ ಕಲ್ತಿ, ಮನಸ್ಸು ಬೆರಕೆ ಎಲ್ಲ ಚಂಚಲ. ಆದ್ದರಿಂದ ನಂದಾದೀಪ ಯಾರ ಮನೇಲಿ ಇಲ್ಲ, ಇಡದೇ ಇಲ್ಲ,
ಅದಕ್ಕೊಂದು ದೀಪ ಬೇರೆ ಥರದ ಎಲೆಕ್ಟ್ರಾನಿಕ್ ದೀಪ ಇಟ್ಬಿಡ್ತಾರೆ, ಅಟು ಅದು ಉಳಿತಾ ಇರ್ತೀಗೆ, ಏನೋ ದೀಪ ಥರನೇ ಕಾಣಿಸುತ್ತೆ ನಮಗೆ ಅಂತ ದೇವರ ಕ್ಯಾಂಡಲ್ ಹಾಕ್ಬಿಟ್ಟು. ಅಟ್ಲೀಸ್ಟ್ ಅದನ್ನಾರು ಇಡಲ್ಲ ನಮ್ಮವರು, ಅದೂ ಮಾಡಲ್ಲ. ಜನ್ಮದಲ್ಲಿ ಅಗರಬತ್ತಿ ಅನ್ಕೆ ಹಚ್ಚೋದೇ ಇಲ್ಲ, ಅದು ಅಗರಬತ್ತಿ ಅನ್ಕೆ ಅದು ಅಲರ್ಜಿಕ್ ಅದು, ಅದಕ್ಕೋಸ್ಕರ ಹಚ್ಚಿರ್ತಾರೆ. ಓಹೋ ಅಲರ್ಜಿಕ್ಕು. ಹೂವು ಯಾಕೆ ಇಡಲ್ಲ ದೇವರಿಗೆ? ಅದು ನಮ್ಮ ಮಗುಗೆ ಅಲರ್ಜಿಕ್ಕು. ಹೂವು ಅಲರ್ಜಿಕ್, ಗೂತ್ಕಡ್ಡಿ ಅಲರ್ಜಿಕ್, ಎಲ್ಲ ಅಲರ್ಜಿಕ್ಕು. ಮತ್ತು ನಿಮ್ಮ ಯಜಮಾನರು ಸಿಗರೇಟ್ ಸೇರ್ತಿದ್ದಾರಲ್ಲ, ಅದೊಂದು ಕೆಟ್ಟ ಗುಣ ಕಣ್ರಿ, ನಾವೇನು ಮಾಡೋದು? ಅದು ಅಲರ್ಜಿಕ್ ಆಗಲ್ವಾ? ಆಗುತ್ತೆ, ಮತ್ತು ನಿಲ್ಲಿಸಿ. ಹ್ಞೂ ನಿಲ್ಲಿಸ್ತಾರೆ. ಹಾಗೆ ಮತ್ತೆ ಅಲರ್ಜಿಕ್ ಅಂದರೆ ಒಳ್ಳೇದು, ಧೂಪ ಹಾಕ್ಬೋದಾಗಿತ್ತಲ್ಲ ಮನೇಲಿ, ಆಗಿದ ಮೇಲೆ ಯಾಕೆ ತೀರ್ಥ ತಗೊಳ್ಳಲ್ಲ ನೀವು? ಅದು ತುಂಬ ಶೀತ ಆಗುತ್ತೆ, ಅಲರ್ಜಿಕ್ ಅದು. ಮತ್ತು ಎರಡು ಹೊತ್ತು ಟೀ ಕುಡಿತೀರಿ, ಅಲರ್ಜಿಕ್ ಆಗಲ್ವಾ ಅದು? ಹಾಂ ಅದು ಏನೋ ಅಲರ್ಜಿಕ್ ಆಗಲ್ಲ ಅಂತ ಇಟ್ಕೊಳ್ಳಿ. ಟೀ ಕಾಫಿಗೆ ಅಲರ್ಜಿಕ್ ಇಲ್ಲ, ಎಲ್ಲ ವಿರುದ್ಧವಾದಂಥದ್ದು. ನಮ್ಮ ಕಲಿಯುಗದ ತೀರ್ಥ ಕಾಫಿ ತೀರ್ಥ ಅಂತ. ಹಾಗೆ ನಮ್ಮ ಮನೆಗಳಲ್ಲಿ ಕೆಲವು ಒಳ್ಳೆ ಅಭ್ಯಾಸ ಮಾಡ್ಕೋಬೇಕು. ಹಾಗೆ ಸ್ವಾಮಿ ಆನಂದ ನಿಲಯದಲ್ಲಿ ಆ ಎರಡು ದೀಪಗಳನ್ನು ಯಾವಾಗಲೂ ನಂದಾದೀಪಗಳನ್ನು ಬೆಳಗ್ತಿರಬೇಕು ಅಂತ ಕಲಿಯುಗದ ಅಂತ್ಯದವರೆಗೂ ಸ್ವಾಮಿಯನ್ನೇ ಪ್ರಾರ್ಥನೆ ಮಾಡ್ತಾನೆ. ಇದು ನೀನೇ ನೋಡ್ಕೋಬೇಕು, ಇವುಗಳು ಬೆಳಗುವ ಹಾಗೆ ಮಾಡತಕ್ಕಂಥದ್ದು ನಿನಗೆ ಬಿಟ್ಟಿದೆ. ನೀನು ಇವರಿಗೆ ಪ್ರೇರೇಪಣೆ ಕೊಟ್ಟು ನೀನು ಬೆಳಗುವಂಗೆ ಮಾಡಬೇಕು. ಅದಕ್ಕೆ ಅದಕ್ಕೆ ಸಪ್ರೇಟ್ ಆಗಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ತಿರುಪತಿನಲ್ಲಿ. ಅದರದ್ದೇ ಒಂದು ಕಮಿಟಿ, ಅದೇ ಒಂದು ದೀಪವನ್ನು ನೋಡ್ಕೊಳ್ತಕ್ಕಂಥವರೇ ಒಂದು ಜನ. ಇನ್ನೇನು ಕೆಲಸ ಇಲ್ಲ ಅವರಿಗೆ, ಬರೀ ನೋಡಿಕೊಳ್ಳು ಬತ್ತಿ ಹಾಕ್ತಕ್ಕ. ಹಗಲು ರಾತ್ರಿ 24 ಗಂಟೆ ಕಾಲ ಚೇಂಜ್ ಆಗ್ತಾ ಇರ್ತಾರೆ, 8-8 ಗಂಟೆಗಾಲೆ ಒಬ್ಬೊಬ್ಬರು ಒಬ್ಬೊಬ್ಬರು, ಒಂದೊಂದು ದೀಪಕ್ಕೆ ಒಬ್ಬೊಬ್ಬರು. ಬ್ರಹ್ಮನ ಆಜ್ಞೆ ಮಾಡಿದ್ದಾನೆ ಅದರಿಂದ. ಹಾಗೆ ಮತ್ತಿನ್ನೊಂದು ಹೇಳ್ತಿದ್ದಾರೆ, ಯದಾ ವಿಮಾನ ಪತನಂ ಯದಾ ದೀಪ ವಿನಾಶನಂ ತದಾವತಾರ ಸಂಪೂರ್ಣ ತದಾವತಾರ ಸಂಪೂರ್ಣ ಇತಿ ಮೇ ನಿಶ್ಚಿತೋವಧಿ. ಒಂದೇ ಸತಿ ವಾಕ್ಯವನ್ನು ಹೇಳಿದ್ದಾನೆ, ಬ್ರಹ್ಮವಾಕ್ಯ ಅಂತ ಹೇಳ್ತಾರಲ್ಲ ಹಾಗೆ. ಯದಾ ವಿಮಾನ ಪತನಂ ಯದಾ ದೀಪ ವಿನಾಶನಂ ತದಾವತಾರ ಸಂಪೂರ್ಣ ಇತಿ ಮೇ ನಿಶ್ಚಿತೋವಧಿ. ಇದು ನಿಶ್ಚಯವಾದಂತಹದ್ದು. ಬ್ರಹ್ಮ ಯಾವಾಗ ಈ ದೀಪಗಳು ಆರಿ ಹೋಗ್ತಾ ಇವೆಯೋ, ಈ ವಿಮಾನ ಬಿದ್ದೋಗುತ್ತದೋ ಯಾವಾಗ, ಆಗ ನಾನು ನನ್ನ ಅವತಾರವನ್ನು ಮುಗಿಸ್ತೀನಿ ಅಂತ ಬ್ರಹ್ಮನಿಗೆ ಹೇಳ್ತಿದ್ದಾನೆ ಸ್ವಾಮಿ. ಬ್ರಹ್ಮ ಏನು ಹೆದರಬೇಡ ನೀನು, ಈ ದೀಪಗಳು ಯಾವಾಗಲಿರುತ್ತವೆ, ಯಾವಾಗ ಈ ದೀಪಗಳು ಆರು ಹೋಗ್ತವೋ ಆರೋಗ್ಯದೇ ಇರುವ ಹಾಗೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಈ ವಿಮಾನ ಯಾವಾಗ ಬಿದ್ದೋಗುತ್ತೋ ಆಗ ನಾನು ನನ್ನ ಅವತಾರ, ಅಲ್ಲಿ ಕಲಿಯುಗದ ಅಂತ್ಯ ಬಂದ್ಬಿಡ್ತು, ಅಲ್ಲಿಗೆ ನಾನು ಅವತಾರ ನಾನು ಅಲ್ಲಿ ಮುಗಿಸಿಬಿಡ್ತೀನಿ. ಧ್ವಜಾರೋಹಣದಿಂದ ಹಿಡಿದು ರಥೋತ್ಸವವರೆಗೂ ಕೂಡ ಎಲ್ಲ ಉತ್ಸವಗಳನ್ನು ನೀನೇ ಮಾಡಿಸಬೇಕು ನಿಂತು. ಕಲಿಯುಗ ಮನುಷ್ಯರು ಬದಲಾವಣೆ ಆಗ್ತಿರ್ತಾರೆ, ಅದಕ್ಕಾಗಿ ಬ್ರಹ್ಮನೇ ನೀನೇ ಹತ್ತಿರ ಇದ್ದು ಬದಲಾವಣೆ ಆಗದೇ ಇರು ಹಾಗೆ ಹಿಡಿದು ಅವರನ್ನು ನೀನು ನೀನೇ ಎಲ್ಲರಲ್ಲೂ ಮನಸ್ಸಿನಲ್ಲಿ ಆವರಿಸಿಕೊಂಡು ಉತ್ಸವಗಳನ್ನು ಈವಾಗ ನೀನು ಇಲ್ಲೇ ಮಾಡಬೇಕು, ನೀನು ಇವತ್ತಿಂದ ಮಾಡ್ತಾ ಇರು, ನೀನು ನಿನ್ನ ಹೆಸರಿನಲ್ಲೇ ನಡಿಬೇಕು ಬ್ರಹ್ಮ ಉತ್ಸವ ಅಂತೇಳಿ ಅಂತ ಬ್ರಹ್ಮನಿಗೆ ಸ್ವಾಮಿ ಆಜ್ಞಾಪ ಮಾಡ್ತಾ ಇದ್ದಾನೆ. ಸ್ವಾಮಿಗೆ ಆಗಬೇಕಾಗಿರ್ತಕ್ಕಂಥ ನೈವೇದ್ಯಗಳ ಬಗ್ಗೆ ಕೂಡ ಸ್ವಾಮಿ ವಿವರವಾಗಿ ಹೇಳ್ತಿದ್ದಾನೆ. ಕರ್ತವ್ಯಂ ಮಮ ಕಲ್ಯಾಣಂ ವೇದಜ್ಞೈರ್ ಭಯಭಕ್ತಿತಃ. ಎಲ್ಲರೂ ಭಯಭಕ್ತಿಯಿಂದ ಆಚರಿಸುವಂತೆ ವೇದ ಪಂಡಿತರಿಂದ ಕಲ್ಯಾಣವನ್ನು ಮಾಡಿಸಬೇಕು ನೀನು ಅಂತ ಹೇಳಿ ಬ್ರಹ್ಮನಿಗೆ ಆಜ್ಞೆಯನ್ನು ತಾನೇ ತಾನೇ ಮಾಡ್ತಿದ್ದಾನೆ. ತನ್ನ ಪೂಜಾ ವಿಧಾನ ತಾನೇ ಹೇಳ್ಕೊತಿದ್ದಾನೆ, ತನ್ನ ನೈವೇದ್ಯವನ್ನು ತಾನೇ ಹೇಳ್ತಿದ್ದಾನೆ. ಇಂತಿಂಥ ಕಾಲಕ್ಕೆ ಇಂತಿಂಥ ನೈವೇದ್ಯ ಮಾಡಬೇಕು, ಇಂತಹ ಸಮಯದಲ್ಲಿ ನನ್ನ ಎಚ್ಚರಿಸಬೇಕು, ಇಂತಹ ಸಮಯದಲ್ಲಿ ಸುಪ್ರಭಾತ, ಇಂತಹ ಸಮಯದಲ್ಲಿ ಅವಳಿಂಪು ಸೇವಾ ಅಂತ ಹೇಳ್ತಾರೆ, ಹಾಗೆ ಮಾಡಬೇಕು. ಊಂಜಲು ಸೇವಾ ಇವೆಲ್ಲವನ್ನು ಕೂಡ ನೀನು ಹತ್ತಿರ ನಿಂತು ನೀನು ಪ್ರಾರಂಭ ಮಾಡಿದ್ರೆ ಅದೇ ಥರ ನಡೆಯುತ್ತವೆ. ಬ್ರಹ್ಮ ನೀನು ಚತುರ್ಮುಖನು, 4 ವೇದಗಳ
ಸಂಕೇತವಾಗಿ ನಿನಗೆ ನಾಲ್ಕು ಮುಖಗಳಿರುವುದರಿಂದ ನನಗೂ ಕೂಡ ನಾಲ್ಕು ಶ್ರೀನಿವಾಸ ಮೂರ್ತಿಗಳನ್ನು ತಯಾರು ಮಾಡು, ಬೇರಿಗಳನ್ನು ತಯಾರು ಮಾಡು, ಅವುಗಳಿಗೆ ಈ ರೀತಿ ಹೆಸರನ್ನು ನೀಡು. ಮೊದಲನೆಯ ಮೂರ್ತಿ ಉತ್ಸವ ಶ್ರೀನಿವಾಸ, ಎರಡನೇ ಮೂರ್ತಿಗೆ ಉಗ್ರ ಶ್ರೀನಿವಾಸ, ಮೂರನೇ ಮೂರ್ತಿಗೆ ಸರ್ವಾಧಿಕ ಶ್ರೀನಿವಾಸ, ಮತ್ತು ನಾಲ್ಕನೇ ಮೂರ್ತಿಗೆ ಲೇಖಕ ಶ್ರೀನಿವಾಸ ಅಂತ ಹೆಸರಿಡು. ಈ ನಾಲ್ಕು ಮೂರ್ತಿಗಳು ನನ್ನ ಆಧೀನದಲ್ಲಿ ಯಾವಾಗಲೂ ಇರ್ತವೆ ಅಂತೇಳಿ ಸ್ವಾಮಿಯ ಮಾತಿಗೆ ಬ್ರಹ್ಮನ ಸಂತೋಷಪಟ್ಟು ಅದೇ ರೀತಿ ನಾಲ್ಕು ವಿಗ್ರಹಗಳನ್ನು ತಯಾರು ಮಾಡಿಸಿ ಕಲ್ಯಾಣ ಉತ್ಸವವನ್ನು ಕೂಡ ನೆರವೇರಿಸ್ತಿದ್ದಾನೆ. ಮೊದಲನೇ ಕಲ್ಯಾಣವನ್ನು ಗರುಡ, ವಿಶ್ವಕ್ಷೇನ ಹಾಗೂ ಋಷಿಗಳು ಎಲ್ಲರೂ ಕೂಡ ಬ್ರಹ್ಮನ ಜೊತೆ ತಿರುಮಲದ ಬೀದಿಗಳಲ್ಲಿ ತಿರುಗಿ ಉತ್ಸವ ಶ್ರೀನಿವಾಸನ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಶೇಷವಾಹನ ಗರುಡ ವಾಹನಗಳ ಮೇಲೆ ಸ್ವಾಮಿಯನ್ನು ಕೂರಿಸಿ ಮೆರವಣಿಗೆ ಮಾಡ್ತಿದ್ದಾರೆ. ಆಗಿನಿಂದ ಶ್ರೀನಿವಾಸನಿಗೆ ಬ್ರಹ್ಮೋತ್ಸವವನ್ನು ಮಾಡತಕ್ಕಂಥ ಪದ್ಧತಿ ಪ್ರಾರಂಭವಾಯಿತು. ಆಗಿನಿಂದ ಶ್ರೀನಿವಾಸನು ಈ ರೀತಿಯಾಗಿ ಉತ್ಸವ ನಿತ್ಯ ಪೂಜೆಗಳನ್ನು ಮಾಡಿಸ್ಕೊಳ್ತಾ ಇದ್ದರು. ಆಗಾಗ ಮೂಲ ವಿಗ್ರಹದಿಂದ ಪ್ರತ್ಯಕ್ಷವಾಗಿ ಹೊರಗೆ ಬಂದು ತಿರುಗಾಡ್ತಾ ಇದ್ದ, ಭಕ್ತರಿಗೆ ಅನುಗ್ರಹಿಸ್ತಾ ಇದ್ದ. ಆಗ ಆ ಸ್ವಾಮಿ ಆಗಾಗ ಕರೆದ ಕೂಡಲೇ ಕೆಲವರು ನಿಜವಾದ ಭಕ್ತರಿಗೆ ತಾನೇ ಓಡಿ ಬರ್ತಾ ಇದ್ದ. ಸಪ್ತಗಿರಿ ವಾಸನೆ ವೆಂಕಟೇಶ ವಂದನೆ, ಸಪ್ತಗಿರಿ ವಾಸನೆ ವೆಂಕಟೇಶ ವಂದನೆ, ಸಪ್ತಗಿರಿ ವಾಸನೆ ವೆಂಕಟೇಶ ವಂದನೆ, ಸಪ್ತಗಿರಿ ವಾಸನೆ ವೆಂಕಟೇಶ ವಂದನೆ. ಶ್ರೀನಿವಾಸ ದೇವನೆ ಪಾಪಗಳ ನಾಶನೆ, ಶ್ರೀನಿವಾಸ ದೇವನೆ ಪಾಪಗಳ ನಾಶನೆ, ಶ್ರೀನಿವಾಸ ದೇವನೆ ಪಾಪಗಳ ನಾಶನೆ, ಶ್ರೀನಿವಾಸ ದೇವನೆ ಪಾಪಗಳ ನಾಶನೆ. ಸಪ್ತಗಿರಿ ವಾಸನೆ ವೆಂಕಟೇಶ ವಂದನೆ, ಶ್ರೀನಿವಾಸ ದೇವನೆ ಪಾಪಗಳ ನಾಶನೆ. ಪಾಪನಾಶ ತೀರ್ಥವೇ ಪಾವನತಮ ಗಂಗೆಯು, ಪಾಪನಾಶ ತೀರ್ಥವೇ ಪಾವನತಮ ಗಂಗೆಯು, ಸ್ವಾಮಿ ಶಿಖರ ದರ್ಶನವೇ ವೈಕುಂಠದ ಪ್ರಾಪ್ತಿಯು, ಸ್ವಾಮಿ ಶಿಖರ ದರ್ಶನವೇ ವೈಕುಂಠದ ಪ್ರಾಪ್ತಿಯು, ಸ್ವಾಮಿ ಶಿಖರ ದರ್ಶನವೇ ವೈಕುಂಠದ ಪ್ರಾಪ್ತಿಯು, ಸ್ವಾಮಿ ಶಿಖರ ದರ್ಶನವೇ ವೈಕುಂಠದ ಪ್ರಾಪ್ತಿಯು. ಸಪ್ತಗಿರಿ ವಾಸನೆ ವೆಂಕಟೇಶ ವಂದನೆ, ಶ್ರೀನಿವಾಸ ದೇವನೆ ಪಾಪಗಳ ನಾಶನೆ, ಶ್ರೀನಿವಾಸ ದೇವನೆ ಪಾಪಗಳ ನಾಶನೆ, ಶ್ರೀನಿವಾಸ ದೇವನೆ ಪಾಪಗಳ ನಾಶನೆ. ಅರೇ ನಿತ್ಯೋತ್ಸವ ಮಾಸೋತ್ಸವ ನೋಡ ಬನ್ನಿ ಭಕ್ತರೆ, ನಿತ್ಯೋತ್ಸವ ಮಾಸೋತ್ಸವ ನೋಡ ಬನ್ನಿ ಭಕ್ತರೆ, ನಿತ್ಯೋತ್ಸವ ಮಾಸೋತ್ಸವ ನೋಡ ಬನ್ನಿ ಭಕ್ತರೆ, ನಿತ್ಯೋತ್ಸವ ಮಾಸೋತ್ಸವ ನೋಡ ಬನ್ನಿ ಭಕ್ತರೆ. ಶೇಷೋತ್ಸವ ಗರುಡೋತ್ಸವ ನೋಡ ಬನ್ನಿ ಭಕ್ತರೆ, ಶೇಷೋತ್ಸವ ಗರುಡೋತ್ಸವ ನೋಡ ಬನ್ನಿ ಭಕ್ತರೆ, ಶೇಷೋತ್ಸವ ಶೇಷೋತ್ಸವ ಗರುಡೋತ್ಸವ ನೋಡ ಬನ್ನಿ ಭಕ್ತರೆ, ಶೇಷೋತ್ಸವ ಗರುಡೋತ್ಸವ ನೋಡ ಬನ್ನಿ ಭಕ್ತರೆ. ಸಪ್ತಗಿರಿ ವಾಸನೆ ವೆಂಕಟೇಶ ವಂದನೆ, ಶ್ರೀನಿವಾಸ ದೇವನೆ ಪಾಪಗಳ ನಾಶನೆ, ಶ್ರೀನಿವಾಸ ದೇವನೆ ಪಾಪಗಳ ನಾಶನೆ. ಶೇಷಶಾಯಿ ವೆಂಕಟೇಶ ನೋಡಲು ಬಲು ಅಂದ, ಶೇಷಶಾಯಿ ವೆಂಕಟೇಶ ನೋಡಲು ಬಲು ಅಂದ, ದೋಲೋತ್ಸವ ಏಕಾಂತದ ಸೇವೆಯಂತು ಆನಂದ, ದೋಲೋತ್ಸವ ಏಕಾಂತದ ಸೇವೆಯಂತು ಆನಂದ, ದೋಲೋತ್ಸವ ದೋಲೋತ್ಸವ ಏಕಾಂತ
ಸೇವೆಯಂತು ಆನಂದ ಜೋಲೋತ್ಸವ ಏಕಾಂತದ ಸೇವೆಯಂತು ಆನಂದ ಸಪ್ತಗಿರಿ ತತ ತತ ಸಪ್ತಗಿರಿ ಗೋವಿಂದ ಗೋವಿಂದ ಸಪ್ತಗಿರಿ ಗೋವಿಂದ ಗೋವಿಂದ ವಾಸನೆ ವೆಂಕಟೇಶ ವಂದನೆ ಶ್ರೀನಿವಾಸ ದೇವನೆ ಪಾಪಗಳ ನಾಶನೆ ಶ್ರೀನಿವಾಸ ದೇವನೆ ಪಾಪಗಳ ನಾಶನೆ ಕ್ಷೀರಾಭಿಷೇಕ ನಮಗೆ ಅಕ್ಷಯವ ತಂದಿತು ಕ್ಷೀರಾಭಿಷೇಕ ನಮಗೆ ಅಕ್ಷಯವ ತಂದಿತು ಗೋಮಾಲ ಸೇವೆ ನಮಗೆ ದೋಷವನ್ನು ಕೊಟ್ಟಿತು ಗೋಮಾಲ ಸೇವೆ ನಮಗೆ ದೋಷವನ್ನು ಕೊಟ್ಟಿತು ಗೋಮಾಲ ಗೋಮಾಲ ತೋಮಾಲ ಸೇವೆ ನಮಗೆ ದೋಷವನ್ನು ಕೊಟ್ಟಿತು ತೋಮಾಲ ಸೇವೆ ನಮಗೆ ದೋಷವನ್ನು ಕೊಟ್ಟಿತು ಸಪ್ತಗಿರಿ ವಾಸನೆ ವೆಂಕಟೇಶ ವಂದನೆ ಶ್ರೀನಿವಾಸ ವಾಸನೆ ಸಪ್ತಗಿರಿ ಗೋವಿಂದ ಗೋವಿಂದ ಸಪ್ತಗಿರಿ ಗೋವಿಂದ ಗೋವಿಂದ ಸಪ್ತಗಿರಿ ಗೋವಿಂದ ಗೋವಿಂದ ಸಪ್ತಗಿರಿ ವಾಸನೆ ವೆಂಕಟೇಶ ವಂದನೆ ಶ್ರೀನಿವಾಸ ದೇವನೆ ಪಾಪಗಳ ನಾಶನೆ ಶ್ರೀನಿವಾಸ ದೇವನೆ ಪಾಪಗಳ ನಾಶನೆ ಮುತ್ತಂಗಿ ದರ್ಶನವು ಮುಕ್ತಿ ಮಾರ್ಗ ದೀಪವು ಮುತ್ತಂಗಿ ದರ್ಶನವು ಮುಕ್ತಿ ಮಾರ್ಗ ದೀಪವು ಮುತ್ತಂಗಿ ದರ್ಶನವು ಮಾರ್ಗ ದೀಪವು ಮುತ್ತಂಗಿ ದರ್ಶನವು ಮುಕ್ತಿ ಮಾರ್ಗ ದೀಪವು ಪುರುಷೋತ್ತಮ ಪುಂಡರೀಕ ಸಚ್ಚಿದಾನಂದ ಪುರುಷೋತ್ತಮ ಪುಂಡರೀಕ ಸಚ್ಚಿದಾನಂದ ಪುರುಷೋತ್ತಮ ಪುಂಡರೀಕ ಸಚ್ಚಿದಾನಂದ ಪುರುಷೋತ್ತಮ ಪುಂಡರೀಕ ಸಚ್ಚಿದಾನಂದ ಸಪ್ತಗಿರಿ ವಾಸನೆ ವೆಂಕಟೇಶ ವಂದನೆ ಶ್ರೀನಿವಾಸ ದೇವನೆ ಪಾಪಗಳ ನಾಶನೆ ಸಪ್ತಗಿರಿ ಗೋವಿಂದ ಗೋವಿಂದ ಸಪ್ತಗಿರಿ ಗೋವಿಂದ ಗೋವಿಂದ ಸಪ್ತಗಿರಿ ಗೋವಿಂದ ಗೋವಿಂದ ಸಪ್ತಗಿರಿ ವಾಸನೆ ವೆಂಕಟೇಶ ವಂದನೆ ಶ್ರೀನಿವಾಸ ಗೋವಿಂದ ಸಪ್ತಗಿರಿ ಗೋವಿಂದ 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 ಶ್ರೀನಿವಾಸ ದೇವನೇ ಪಾಪಗಳ ನಾಶನೇ ಶ್ರೀನಿವಾಸ ಹೌದು ಶ್ರೀನಿವಾಸ ದೇವನೇ ಪಾಪಗಳ ನಾಶನೇ ಶ್ರೀನಿವಾಸ ದೇವನೇ ಪಾಪಗಳ ನಾಶನೇ ಶ್ರೀನಿವಾಸ ದೇವನೇ ಪಾಪಗಳ ನಾಶನೇ ಶ್ರೀನಿವಾಸ ದೇವನೇ ಪಾಪಗಳ ನಾಶನೇ ಅರೆ ಶ್ರೀನಿವಾಸ ದೇವನೇ ಪಾಪಗಳ ನಾಶನೇ ಶ್ರೀನಿವಾಸ ದೇವನೇ ಪಾಪಗಳ ನಾಶನೇ ಈ ರೀತಿ ಉತ್ಸವ ನಿತ್ಯ ಪೂಜೆಗಳನ್ನು ಪೂಜೆಯನ್ನು ಉತ್ಸವಗಳನ್ನು ನಿತ್ಯ ಪೂಜೆಯನ್ನು ಮಾಡಿಸ್ಕೊಳ್ತಾ ಇದ್ದ ಆಗಾಗ ಮೂಲ ವಿಗ್ರಹದಿಂದ ಪ್ರತ್ಯಕ್ಷವಾಗಿ ಹೊರಗೆ ಬಂದು ತಿರುಗಾಡ್ತಾ ಇದ್ದ ಅನ್ನೋದು ಭಕ್ತರಿಗೆ ಅನುಗ್ರಹಿಸ್ತಾ ಇದ್ದ ಅನ್ನೋದು ಪ್ರತ್ಯಕ್ಷ ದೇವರು ತಿರುಗಾಡ್ತಾ ಇರತಕ್ಕಂಥ ನೋಡಿ ಯಾರೂ ಕೂಡ ಆಶ್ಚರ್ಯ ಯಾಕೆಂದರೆ ಯಾವುದೋ ಒಂದು ಅಭ್ಯಾಸ ಆಗಿಬಿಟ್ಟಿತ್ತು ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾನೇ ಇರಲಿಲ್ವಂತೆ ಬದಲಾಗಿ ಸ್ವಾಮಿ ಯಾವಾಗ ಬರ್ತಾನೆ ಅಂತ ಯಾವಾಗಲೂ ಎದುರು ನೋಡ್ತಾನೆ ಇದ್ರಂತೆ 24 ಗಂಟೆನಲ್ಲಿ ಯಾವತ್ತು ಬರ್ತಾನೋ ನೋಡ್ತಾನೆ ಇದ್ರಂತೆ ತೋಂಡಮಾನನು ಆಗಾಗ ಆ ಬಿಲದ್ವಾರದಿಂದ ಆನಂದ ನಿಲಯಕ್ಕೆ ಬಂದು ಸ್ವಾಮಿಯ ದಿವ್ಯ ಮಂಗಳ ರೂಪವನ್ನು ದರ್ಶನ ಮಾಡಿ ಸಂತೋಷದಿಂದ ಹೋಗ್ತಾ ಇದ್ದ ಒಂದು ಪ್ರತ್ಯೇಕವಾದ ಬಿಲದ್ವಾರ ಇದೆ ಆ ಸಂದರ್ಭದಲ್ಲಿ ಸ್ವಾಮಿಯು ತೋಂಡಮಾನನ ಜೊತೆ ಮಾತನಾಡ್ತಾ ಇದ್ದ ಪ್ರತ್ಯೇಕವಾದಂತಹ ಬೆಲದ್ವಾರ ಅಂದ ಕೂಡಲೇ ಎಲ್ಲರೂ ಇನ್ನು ಪ್ರಾರಂಭ ಮಾಡಿಬಿಡ್ತಾರೆ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಎಲ್ಲಿದೆ ಎಲ್ಲಿದೆ ಬಾಗಿಲು ಅಂತ ಆ ಥರ ನಮ್ಮ ವೆಂಕಟರಮಣ ಸ್ವಾಮಿ ಎಲ್ಲೂ ಕೂಡ ಒಂದು ಬೆಲದ್ವಾರ ಇದೆ ಅಂತ ಅಂದ್ಬಿಟ್ರೆ ಸಾಕಿನ್ನು
ಶುರು ರಿಸರ್ಚ್ಗೆ. ಅಲ್ಲೇನಿರ್ಬೋದು, ಏನಾದ್ರು ಕಾಸು ಇರ್ಬೋದಾ, ದುಡ್ಡಿರ್ಬೋದಾ, ಬಂಗಾರ ಇರ್ಬೋದಾ ಅಂತ ಶುರು ಮಾಡಿಬಿಡ್ತಾರೆ. ಅದಕ್ಕೆ ಅದು ವ್ಯವಹಾರ ಎಲ್ಲೂ ಕೂಡ ಹೇಳಲೇಬಾರ್ದು ಅಂತ ನಿಶ್ಚಯಿಸ್ಬಿಟ್ಟಿದ್ದೀವಿ ನಾವೆಲ್ಲ ಕಥೆ ಮಾಡ್ತಕ್ಕಂಥವರೆಲ್ಲ. ಆದರೂ ಇವತ್ತು ಹೇಳಿಬಿಟ್ಟಿದ್ದೀನಿ, ತೋಂಡಮಾನನ ಜೊತೆ ಮಾತನಾಡ್ತಾ ಇದ್ದ ಅಂತ. ಆ ಬೆಲದಿಂದ ಒಳಗೆ ಹೋಗಿಬಿಟ್ಟು ತೋಂಡಮಾನನ ಹೋಗಿದ್ದಾಗ ಅವನ ಜೊತೆ ಮಾತಾಡ್ತಾ ಇದ್ದರು ಸ್ವಾಮಿ. ಅವನಿಗೆ ಬೇಕಾಗಿರ್ತಕ್ಕಂಥ ಸಲಹೆಗಳನ್ನು ಕೂಡ ಕೊಡ್ತಾ ಇದ್ದರು. ಇದು ಹೀಗಿರುವಾಗ ಒಂದು ದಿನ ಕೂರ್ಮ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ತೋಂಡಮಾನನ ರಾಜ್ಯಕ್ಕೆ ಬರ್ತಾನೆ. ಆ ಬ್ರಾಹ್ಮಣನ ಹೆಂಡತಿ ಮಹಾಲಕ್ಷ್ಮಿ ಗರ್ಭವತಿ ಆಗಿದ್ಲು, ಅವನ ಮಗ ರಾಘವ. ಕೂರ್ಮನವರಿಬ್ಬರನ್ನು ಕೂಡ ಊರ್ನ ಹೊರಗಳು ನಿಲ್ಲಿಸಿಬಿಟ್ಟು ತೋಂಡಮಾನನ ದರ್ಶನಕ್ಕೆ ಬರ್ತಾನೆ. ತೋಂಡಮಾನನು ಆ ಕೂರ್ಮನ ನೋಡಿಬಿಟ್ಟು ಗೌರವಿಸಿ, ನನ್ನಿಂದ ಏನಾಗಬೇಕಾಗಿದೆ ಹೇಳು ಅಂತ ಕೇಳ್ತಾನೆ. ಆಗ ರಾಜ, ನನ್ನ ತಂದೆ ಇತ್ತೀಚೆಗೆ ಕಾಲ ಆಗಿಬಿಟ್ರು, ಅವರ ಅಸ್ಥಿಗಳನ್ನು ಕಾಶಿಗೆ ಹೋಗಿ ಗಂಗೆಯೊಳಗೆ ಬಿಟ್ಟು ಗಯಾದಲ್ಲಿ ಶ್ರಾದ್ದ ಮಾಡಿ ಬರಬೇಕು ನಾನು ಅಂದ್ಕೊಂಡಿದ್ದೀನಿ. ನನ್ನ ಈ ಕಾರ್ಯಕ್ಕೆ ನಿನ್ನಿಂದ ನನಗೆ ಒಂದು ಸಹಾಯ ಆಗಲೇಬೇಕು. ನನ್ನ ಹೆಂಡತಿ ಗರ್ಭವತಿ, ನನ್ನ ಮಗ 5 ವರ್ಷದ ಹುಡುಗ, ಇವರಿಬ್ಬರು ನನ್ನ ಜೊತೆ ಕಾಶಿವರೆಗೆ ಬರ್ತಕ್ಕಂಥ ನಡೀಕ್ಕಾಗಲ್ಲ. ಹಿಂದಿನ ಕಾಲದಲ್ಲಿ ನಡ್ಕೊಂಡು ಹೋಗಬೇಕಾಗಿತ್ತು, ಯಾವ ವಾಹನಗಳಿರಲಿಲ್ಲ. ಆದ್ದರಿಂದ ನಾನು ಹಿಂದಿರುಗಿ ಬರೋವರೆಗೂ ಕೂಡ ಇವರಿಬ್ಬರನ್ನು ನೀನು ಕಾಪಾಡಬೇಕು ಅಂತ ಕೇಳ್ಕೊಳ್ತಾನೆ ತೋಂಡಮಾನನ. ಅಯ್ಯ, ಹಾಗೆ ಆಗಲಿ, ನೀನು ನಿರ್ಭಯವಾಗಿ ಹೋಗ್ಬಿಟ್ಟು ಬಾ ಅಲ್ಲಿಗೆ, ನಿನ್ನ ಕಾರ್ಯವನ್ನು ಮುಗಿಸ್ಕೊಂಡು ಬಾ, ನಾನು ಅವ್ರನ್ನ ನಾನು ನೋಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ತೋಂಡಮಾನ ಆ ಬ್ರಾಹ್ಮಣನ ಖರ್ಚಿಗೆ ಹಣನೂ ಕೊಟ್ಬಿಟ್ಟು ಕಳಿಸ್ತಾನೆ, ನೀನು ಹೋಗ್ಬಿಟ್ಟು ಬಾ ಅಂತ. ಆಮೇಲೆ ತೋಂಡಮಾನನ್ ಆ ಬ್ರಾಹ್ಮಣನ ಹೆಂಡತಿ ಮತ್ತು ಮಗನ ರಕ್ಷಣೆಗೋಸ್ಕರವಾಗಿ ಅವರನ್ನು ಒಂದು ಏಕಾಂತ ಭವನದಲ್ಲಿ ಇಟ್ಟ. ಅವರಿಗೆ ಯಾವುದೇ ಕೊರತೆ ಇರದೆ ಇರೋ ಹಾಗೆ, ಯಾವುದೇ ಕಾರಣಕ್ಕೂ ಕೂಡ ಅವರ ಮನೆಯಿಂದ ಹೊರಗೆ ಬರುವ ಅವಶ್ಯಕತೆನೇ ಇಲ್ಲದೆ ಇರುವ ಹಾಗೆ, 6 ತಿಂಗಳಿಗೆ ಬೇಕಾಗುವಷ್ಟು ಆಹಾರ ಪದಾರ್ಥಗಳನ್ನು ಕೂಡ ಆ ಭವನದೊಳಗಿಟ್ಟು, ಹಾಗೆ ಬೇರೆ ಯಾರಿಗೂ ಅವರ ಜೊತೆ ಮನೆಗೆ ಹೋಗಿ ತೊಂದರೆ ಕೊಡಬಾರ್ದು, ಅಲ್ಲಿ ಹೋಗಿ ಹೋಗ್ಬಿಟ್ಟು ಅಂಥೇಳಿ ಬೀಗ ಹಾಕಿ ಸೀಲನ್ನು ಮಾಡಿಬಿಟ್ಟ, ಯಾರಿಗೂ ಹೋಗ್ಕೊಡೋದು ಅಂತ. ಕಬ್ಬಿಣದ ಸರಪಳಿ ಕೂಡ ಹಾಕಿಬಿಟ್ಟು, ಬೀಗ ಹಾಕಿಬಿಟ್ಟು, ಸೀಲು ಹಾಕಿಬಿಟ್ಟ, ಯಾರೂ ಹೋಗಬೇಡಿ ಅಂತ. ಆದರೆ ತನ್ನ ರಾಜ್ಯ ವ್ಯವಹಾರದಲ್ಲಿ ಮುಳುಗೋಗ್ಬಿಟ್ಟ ತೋಂಡಮಾನ. ಅವರಿಬ್ಬರ ಸಂಗತಿನ ಮರ್ತೇ ಬಿಟ್ಟ, 6 ತಿಂಗಳಾದಮೇಲೆ ಮರೆತು ಬಿಟ್ಟ. 2 ವರ್ಷಗಳು ಕಳೆದು ಹೋಗ್ಬಿಡ್ತವೆ, ಮರ್ತೇ ಬಿಟ್ಟ. ಅಂಥದ್ದು ಯಾವತ್ತೋ ಅಭ್ಯಾಸ ಇದ್ರೆ ತಾನೇ ತೋಂಡಮಾನನಿಗೆ, ಆ ರಾಜನಿಗೆ ಆ ರೀತಿಯಾಗಿ ಒಬ್ಬ ಕೂಡ ಹಾಕಿಬಿಟ್ಟು ಊಟ ಹಾಕುವುದು ಪದ್ಧತಿನೇ ಇರಲಿಲ್ಲ ಪಾಪ ಅವನಿಗೆ. ಇದೇ ಮೊದಲನೇದು, ಮರ್ತೋಗ್ತಾನೆ. ಕೆಲವು ಅಭ್ಯಾಸಗಳು ಆಗ್ತಾನೆ ಶುರು ಆದಾಗ ಮರ್ತೋಗ್ಬಿಡ್ತಾರೆ. ಅದಕ್ಕೆ ಪ್ರತಿಯೊಂದು ಅಭ್ಯಾಸವೂ ಕೂಡ ನಾವು ಒಂದು ಓವರ್ ಕಾನ್ಫಿಡೆನ್ಸ್, ನಮಗೆ ಇದೇನು ಮಹಾ ಮರೀತೀವ ನಾವು, ಓ ಇದ ನನಗೆ ಗೊತ್ತು, ಇದ ನನಗೆ ಗೊತ್ತು, ಇದ ನನಗೆ ಗೊತ್ತು ಅಂದ್ಬಿಡ್ತೀವಿ. ಆಮೇಲಿಂದ ಪರದಾಡ್ತೀವಿ, ಅವ್ರು ಇವ್ರನ್ನೆಲ್ಲ ಕೇಳ್ತೀವಿ, ಚಿಕ್ಕ ಚಿಕ್ಕದಕ್ಕೆಲ್ಲ ಅವರು ಎಲ್ಲರನ್ನೂ ಪರದಾಡ್ತೀವಿ, ಗೊತ್ತಾಗ್ತಿಲ್ಲ. ಆಗ ಅವಮಾನ, ಆಗ ಇನ್ನೊಬ್ರು ಬಂದು ಅದು ಹೇಳ್ಕೊಡ್ತಾರೆ, ಇದು ಹಂಗಲ್ಲ, ಇದು ಹಿಂಗೆ, ಇದೆ ನೋ ಪ್ರಾಬ್ಲಮ್, ಇದೆ ಪರವಾಗಿಲ್ಲ ಪರವಾಗಿಲ್ಲ ಅಂತ ಅಂದ್ಕೋತೀವಿ ನಾವು. ಇದು ನಮ್ಮಲ್ಲಿ ನಮ್ಮ ಭಾರತ ಭೂಮಿಯಲ್ಲಿ 95 ಜನಕ್ಕಿದೆ, ನಾನು ನೋಡಿಬಿಟ್ಟಿದ್ದೀನಿ, 100ಕ್ಕೆ 95 ಜನಕ್ಕಿದೆ ಈ ಒಂದು ರೋಗ ಅಂತ ನಾನು ಹೇಳ್ತೀನಿ. ಅದನ್ನು ಅವಮಾನ ಅನ್ನೋದು ಏನಿದೆ, ಏನಾದ್ರು ಕಲಿಬೇಕಾದರೆ ಅಭ್ಯಾಸನ ನಾವು ಮಾಡ್ಕೊಳ್ಳೋಕ್ಕೆ ಕಲಿಯಬೇಕಾದರೆ ಯಾರಿಂದ ಬೇಕಾದರೂ ಕಲಿತಾ ಇರಬೇಕು, ಚಿಕ್ಕ ಚಿಕ್ಕವರಿಂದಲೂ ಕಲಿಬೇಕು, ದೊಡ್ಡವರಿಂದಲೂ. ಅವಮಾನ ಅನ್ನೋ ಏನು ಇಷ್ಟು ಚಿಕ್ಕದು ಗೊತ್ತಾಗಲ್ವಾ ಅಂತ ಅವರು ಅಂದರೂ ಕೂಡ ಚಿಂತಿಲ್ಲ, ಯಾಕೆ ಕಲಿಬಾರ್ದು, ನಂದೊಂದು ಹಠ. ಏನಾದರೂ ಭಾಷೆನಲ್ಲಿ ತಪ್ಪು ಮಾತಾಡಿದಾಗ ಭಾಷೆನಲ್ಲಿ ಸಭೆಯಲ್ಲಿರೋರನ್ನೇ ನಾನು ಕೇಳ್ತೀನಿ, ಇದು ಕರೆಕ್ಟಾ, ಇದು ಈ ಪದ ಸರಿ ಇದೆಯಾ ಇಲ್ಲ ಹೇಳಿ ನೋಡೋಣ ಅಂತೀನಿ. ತಪ್ಪೇನಿದೆ ಅದರಲ್ಲಿ, ಓಹ್ ನಾನು ಇಂಥ ದೊಡ್ಡ ಶಾಮ್ಗಳು ಎಲ್ಲರೂ ಉಂಟೆ, ಇಂಥ ದೊಡ್ಡ ಶಾಮ್ಗಳನ್ನು ನಾವು ಸಭೆಯಲ್ಲಿ ಕೇಳೋದುಂಟೆ ಅಂದ್ಬಿಡ್ತೀವಿ. ಸೊ ಹಾಗಾಗಿ ಬರೋದೇ ಇಲ್ಲ ನಿನಗೆ. ಅದಕ್ಕೆ ಎಷ್ಟು ಜನದ ಹತ್ರ ಆದರೂ ನೀನು ಕೇಳಿ ತಿಳ್ಕೋಬೇಕು, ಓದಿ ತಿಳ್ಕೋಬೇಕು, ಮತ್ತೆ ನೋಡಿ ತಿಳ್ಕೋಬೇಕು, ಬೇಕಾದಷ್ಟು ತಿಳ್ಕೊಳ್ತಕ್ಕಂಥದ್ದಿವೆ. ಈ ರಾಜನಿಗೆ ಆ ಅಭ್ಯಾಸ ಇದ್ದಿರ್ತಾನೆ, ಬಿಟ್ಬಿಡ, ಇಲ್ಲೇನೋ ಬಂತು ಬಿಟ್ಬಿಡ, ಇದಕ್ಕಿದಾಗ ಏನೋ ಬಂದುಬಿಡ್ತು, ಮರ್ತೋಗ್ಬಿಡ್ತು, ಯಾವುದೋ ಕಾರ್ಯಕ್ರಮಗಳು ಬಂದುಬಿಡ್ತು, ಅದರಲ್ಲಿ ಬಿಟ್ಟ ಇಲ್ಲ.
ಎರಡು ವರ್ಷ ಕಳೆದು ಹೋಗ್ಬಿಡ್ತು. ಎರಡು ವರ್ಷ ಮರ್ತು ಬಿಟ್ಟಿದ್ದೇನೆ ಅವ್ರನ್ನ, ಒಳಗೆ ಹಾಕಿಬಿಟ್ಟು. ಒಂದಿನ ಆ ಕೂರ್ಮನು ತೊಂಡಮಾನನ ಹತ್ತಿರ ಬಂದ್ಬಿಟ್ಟು, ಸ್ವಾಮಿ ನಿಮ್ಮ ಸಹಾಯದಿಂದ ನನ್ನ ಕಾರ್ಯಗಳೆಲ್ಲ ನಡೆದೋಗ್ಬಿಡ್ತು, ಕಾಶಿಗೆ ಹೋದೆ, ಗಯಾಗೆ ಹೋದೆ, ಎಲ್ಲವೂ ಆಗೋಯ್ತು. ನಿಮಗೋಸ್ಕರ ಕಾಶಿಯಿಂದ ನಾನು ಕಾವಡಿಯನ್ನು ಕೂಡ ತಂದು ಹೊತ್ಕೊಂಬಂದಿದ್ದೀನಿ, ಗಂಗೆಯನ್ನು ಕೂಡ ತಂದಿದ್ದೀನಿ. ಈ ಜಲದಿಂದ ತಾವು ಸ್ನಾನ ಮಾಡಿ ಪುನೀತರಾಗಬೇಕು ಅಂತ ಗಂಗಾಜಲವನ್ನು ರಾಜನಿಗೆ ನಡ್ಕೊಂಡು ಬಂದಿದ್ದಾನೆ. ಅಲ್ಲಿಂದ ಗಂಗೆಯನ್ನು ತಗೊಂಡು ರಾಜನಿಗೆ ಅಭಿಷೇಕಕ್ಕೋಸ್ಕರವಾಗಿ, ನಿಮ್ಮ ದಯೆಯಿಂದ ನನ್ನ ಹೆಂಡತಿ ಮಗ ಕ್ಷೇಮವಾಗಿರ್ತಾರೆ ಅಂದ್ಕೊಂಡಿದ್ದೀನಿ. ಕಾಶಿಗೆ ಹೋಗುವಾಗ ಗರ್ಭಿಣಿಯಾಗಿದ್ದ ನನ್ನ ಹೆಂಡತಿಗೆ ಈಗಲೇ ಮಗು ಕೂಡ ಆಗಿರುತ್ತೆ ಅಂತ ಗೊತ್ತಾಗುತ್ತೆ, ಗೊತ್ತಾಗಿದೆ. ಇಲ್ಲಿ ಅಂತಃಪುರದಲ್ಲಿ ಶ್ರೀರೆಲ್ಲೂ ಕಾಣಿಸ್ತಾ ಇದ್ದಾರೆ, ಆದರೆ ನನ್ನ ಹೆಂಡತಿ ಮಕ್ಕಳು ಮಾತ್ರ ಕಾಣಿಸ್ತಾ ಹುಡುಕ್ತಿದ್ದಾನೆ, ಯಾಕೋ ಕಾಣಿಸ್ತಾ ಇದ್ವಲ್ಲ ಅಂತ. ಅಲ್ಲಿವರೆಗೆ ತೋಂಡಮಾನನಿಗೆ ಅವರ ವಿಷಯವೇ ಗೊತ್ತೇ ಇಲ್ಲ, ಮರ್ತೋಗಿಬಿಟ್ಟಿದ್ದಾನೆ. ಅಭ್ಯಾಸ ಇದ್ದಿರ್ತಾನೆ, ಕೂರ್ಮನಿಗೆ ಹೇಳ್ತಾನೆ, ತೋಂಡಮಾನನಿಗೆ ಹೇಳುತ್ತೆ, ಜೀವ ಜಿಲ್ಲನ್ನು ಬಿಡ್ತಿದ್ದಕ್ಕಿದ್ದಾಗೆ ಕೇಳ್ತಾ ಇದ್ದಾಗಲೇ ತೋಂಡಮಾನನಿಗೆ, ಆ ಕೂರ್ಮನ್ ಕೇಳ್ತಾ ಇದ್ದಾಗಲೇ ಇವನಿಗೆ ಹೆದರಿಕೆ ಆಗಿಬಿಡ್ತು, ಎದೇನೆ ಒಡೆದೋಗ್ಬಿಡ್ತು. ಅಯ್ಯಯ್ಯ, ನಿನಗೆ ಹೆಣ್ಣುಮಗು ಆಯಿತು, ನಿನ್ನ ಹೆಂಡತಿ ಮಕ್ಕಳೆಲ್ಲರೂ ಕೂಡ ಸುಖವಾಗಿದ್ದಾರೆ, ನಿನ್ನೆ ಶುಕ್ರವಾರ ತಿರುಮಲದಲ್ಲಿ ಆ ಶ್ರೀನಿವಾಸನಿಗೆ ಅಭಿಷೇಕ ಇತ್ತು, ಆ ತಿರುಮಲಕ್ಕೆ ನೋಡೋದಕ್ಕೋಸ್ಕರವಾಗಿ ಅರಮನೆ ಶ್ರೀಯರ ಜೊತೆ ಅವರು ಕೂಡ ಹೋಗಿದ್ದಾರೆ, ಸುಳ್ಳು ಹೇಳಿಬಿಟ್ಟ. ಒಂದೆರಡು ದಿನಗಳಲ್ಲಿ ವಾಪಸ್ ಬರ್ತಾರೆ, ನಿಮಗೂ ಪ್ರಯಾಣ ಮಾಡಿ ಸಾಕಾಗಿಬಿಟ್ಟಿದೆ, ಅವರು ಬರುವವರೆಗೆ ನನ್ನ ಅಂತಃಪುರದಲ್ಲೇ ವಿಶ್ರಾಂತಿ ತಗೊಳ್ಳಿ, ಈಗ ಮೊದಲು ಸ್ನಾನ ಮಾಡಿ ಊಟ ಮಾಡಿ ಅಂತ ಕೂರ್ಮನನ್ನು ಒಳಗೆ ಕರ್ಕೊಂಡು ಹೋಗ್ತಾನೆ ತೋಂಡಮಾನ. ತನ್ನ ಮಗನನ್ನು ಕರೆದು ಮೆಲ್ಲಿಗೆ, ಆ ಮಗನು ಬಂದ ತಕ್ಷಣ ಅವನಿಗೆ ಕೂರ್ಮನ ಹೆಂಡತಿ ಮಕ್ಕಳ ವಿಚಾರವನ್ನು ಎಲ್ಲವನ್ನು ಹೇಳಿಬಿಟ್ಟು, ನೀನೀಗಲೇ ಆ ಭವನಕ್ಕೆ ಹೋಗಿಬಿಟ್ಟು ಅವರನ್ನು ಕರೆದುಕೊಂಡು ಬಾ, ನೀನು ಅಲ್ಲಿರ್ತಾರೆ ಅಂದ್ಕೊಂಬಿಟ್ಟ. ಅವನು ಕರ್ಕೊಂಡು ಬಾ ಹೋಗು ಅಂದ. ಅವನು ಬಾಗಿಲಿನ ಸರಪಳಿ ಬಿಚ್ಚಿ ನೋಡ್ತಾನೆ, ಒಳಗೆ ಹೋಗಿ ನೋಡ್ತಾ ಇದ್ದಾನೆ. ನೋಡ್ತಾ ಇದ್ದಾಗಲೇ ಅವನಿಗೆ ಅಸ್ಥಿಪಂಜರಗಳು ಮಾತ್ರ ಕಾಣಿಸ್ತಾ ಇವೆ ಒಳಗಡೆ, ಯಾರೂ ಇಲ್ಲ ಅಲ್ಲಿ, ಸತ್ತು ಅಸ್ಥಿಪಂಜರಗಳಾಗಿ ಒಣಗು ಓಟೆಗಟ್ಟಾಗ್ಬಿಟ್ಟಿದೆ, ಎರಡು ವರ್ಷ ಆಯಿತು. ತಂದೆ ಹತ್ತಿರ ಬಂದು ಈ ವಿಷಯವನ್ನೆಲ್ಲ ತಿಳಿಸಿ ಹೇಳ್ತಾ ಇದ್ದಾನೆ. ತೋಂಡಮಾನನಿಗೆ ಹೃದಯ ಒಡೆದು ಹೋದಂತಾಗಿಬಿಡ್ತು, ಇನ್ನೇನಾಯಿತು ನನ್ನ ಗತಿ ಅಂದ್ಕೊಂಡ. ಇನ್ನು ಆ ಶ್ರೀನಿವಾಸನೇ ನನಗೆ ಗತಿ ಅಂದ್ಕೊಂಡು ತಕ್ಷಣ ತನ್ನ ಪ್ರಾಣಹತ್ಯೆ ಮಾಡ್ಕೋಬೇಕು ಅಂತ ನೋಡ್ದ. ಆದರೆ ಒಂದು ಸತಿ ಶ್ರೀನಿವಾಸನನ್ನು ಕೇಳಬೇಕು ಅಂಥೇಳಿ, ಒಂದು ಸತಿ ನನ್ನ ದೇವರಿದ್ದಾನಲ್ಲ ಹೋಗೋಣ ಅಂತೆ ಹಾಗೆ ಅಂತ ಹೇಳಿಬಿಟ್ಟು ಆ ತಿರುಮಲಕ್ಕೆ ಹೋಗ್ತಾನೆ.